ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ನಾನು ಗಿರೀಶ್ ಗೌಡ ಮಾತಾಡ್ತಾ ಇರೋಂಥದ್ದು ಸಾಮಾಜಿಕ ಹೋರಾಟಗಾರ ಸ್ನೇಹಿತರೆ ನಾನು ಮಧ್ಯಾಹ್ನ ಕೂಡ ಫೇಸ್ಬುಕ್ ಲೈವಿಗೆ ಬಂದಿದ್ದೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರ್ಬೋದು ನಾನು ಕೂಡ ಸುಮ್ಮನೆ ಹೋಗಿದ್ದೆ ಆದರೆ ಅವಳಿಗಳು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಸುಳ್ಳ ನಿಜ ಮಾಡೋಕ್ಕೋದಂಥ ಸಂದರ್ಭದಲ್ಲಿ ಯಾರೂ ಕೂಡ ಒಪ್ಪಲ್ಲ ಸತ್ಯ ಸತ್ಯತೆ ಇದ್ದರೆ ಆ ನಾಳಿನ ಜನತೆ ಮುಂದೆ ಇಡಬೇಕಾಗ್ತದೆ ಎವಿಡೆನ್ಸ್ ಮುಖಾಂತರ ಇಡಬೇಕಾಗ್ತದೆ ನಾನು ಕೂಡ ಇಡ್ತೀನಿ ನಾನು ಕೂಡ ಎವಿಡೆನ್ಸ್ ಇಡ್ತೀನಿ ನಾನು ಜಗದೀಶ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಜಗದೀಶ್ ಅವ್ರ ಎವಿಡೆನ್ಸ್ ಇದ್ರೆ ನಾನು ಮಾತ್ರ ನಾನು ಮಾತಾಡೋದು ನನ್ನ ಬಾಯಲ್ಲಿ ಚಟ ತೀಟೆ ತೀಸ್ಕೊಳಕ್ಕೋಸ್ಕರ ಮಾತಾಡಲ್ಲ ನಾನು ಚಟ ಮತ್ತು ನನ್ನ ಚಟ ಮತ್ತು ತೀಟೆ ತೀರ್ಸ್ಕೊಳಕ್ಕೋಸ್ಕರ ಫೇಸ್ಬುಕ್ ಲೈವಲ್ಲಿ ನಾನು ಮಾತಾಡಲ್ಲ ಏನನ್ನ ವಿಷಯ ಇದ್ರೆ ಸಾಕ್ಷಿ ಸಮೇತವಾಗಿ ಎವಿಡೆನ್ಸ್ ಸಮೇತವಾಗಿ ನಿಮ್ಮ ಮುಂದೆ ಈ ನಾಡಿನ ಮುಂದೆ ನಿಮಗೆ ನಾನು ತೋರಿಸ್ತೀನಿ ಲೈವಲ್ಲಿ ಆತ ಏನು ಮಾತಾಡಿದ್ದಾನೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾನೆ ಅದನ್ನು ಕೂಡ ಸ್ನೇಹಿತರೆ ತೋರಿಸ್ತೀನಿ ಇನ್ಮೇಲೆ ಸ್ಟಾಪ್ ಆಗಬೇಕು ಇನ್ಮೇಲೆ ನಿಲ್ಲಬೇಕು ಈ ಯುದ್ಧ ಯುದ್ಧ ಅಂದ್ಕೊಂತೀಯೋ ಏನು ಅಂದ್ಕೊಂತೀಯೋ ಗೊತ್ತಿಲ್ಲ ನೀನು ಯುದ್ಧ ಸಾರಿದೆಯಾ ಅದನ್ನ ಅಂತ್ಯ ಕಾಣಿಸ್ಲೇಬೇಕು ನಾವು ಹೌದು ನಾನೇ ಅಲ್ಲ ನಂದೇ ಅಲ್ಲ ನನ್ನ ಬಿಟ್ಟರೆ ಯಾರೂ ಇಲ್ಲ ಸರ್ಕಾರ ವ್ಯವಸ್ಥೆನ ಸರ್ಕಾರದ ಮೇಲೆ ಕಾಲು ಹಾಕೊಂಡು ತುಳಿತೀನಿ ಅಂತ ಇದೆಯಲ್ಲ ನಿನ್ನ ಅಹಂ ಇನ್ಮೇಲೆ ನಿಲ್ಲಬೇಕಾಗ್ತದೆ ಇನ್ನು ಸ್ಟಾಪ್ ಆಗಬೇಕಾಗ್ತದೆ ಸಂಪೂರ್ಣ ಮಾಹಿತಿ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಇವತ್ತು ಕೂಡ ಭಾಳ ಪ್ರಮುಖವಾಗಿ ನಮಗೂ ಕೂಡ ನೋವಾಗ್ತದೆ ನಮ್ಮ ಲೀಡರ್ಗಳ ಮೇಲೆ ನಮ್ಮ ಕೆಲ ಸಂಸದರ ಮೇಲೆ ಆಪಾದನೆ ಮಾಡಿರೋಂಥದ್ದು ವಿರೋಧ ಪಕ್ಷದವ್ರ ಬಗ್ಗೆ ಮಾತಾಡಿರೋಂಥದ್ದು ಸ್ವತಃ ಅಣ್ಣನ ವಯಸ್ಸು ಸ್ವತಃ ಅಣ್ಣನ ಮುತ್ತುಗಳು ಅಣ್ಣನ ರತ್ನಗಳು ಆಹಾ ಇವತ್ತು ನೋಡಿದ್ದೀನಿ ನೋಡಿ ಜಗದೀಶ್ ಅವರೇ ನಾನು ಯಾರ ವಿರುದ್ಧನೂ ವೈಯಕ್ತಿಕ ಹೋದಂತೋನಲ್ಲ ನೀನು ಎಷ್ಟು ಹಠವಾದಿನಾ ನಾನು ನಿನ್ಗೆ ಎರಡರಷ್ಟು ಹಠವಾದಿ ನಿನಗೆ ಗೊತ್ತಿಲ್ಲ ನಾ ಬೆಂಗಳೂರಿಗೆ ಬರುವಾಗ್ಲೇನೆ ಬೆಂಗಳೂರಿಗೆ ನಾವೇನು ಬಂದೋ ಒಂದು ಉದ್ದೇಶ ಗುರಿ ಇಟ್ಕೊಂಬಂದು ಹಸು ಇಟ್ಕೊಂಬಂದಂತವ್ರು ನಾವು ಯಾರು ಅಪ್ಪ ಮಾಡಿದ ಆಸ್ತಿ ತಾತ ಮಾಡಿದ ಆಸ್ತಿ ಯಾರ ಹೆಸರು ಹೇಳ್ಕೊಂಡು ಬದುಕುವಂಥ ಜನ ನಾವಲ್ಲ ನಾವು ನಮ್ಮದೇ ಆದಂಥ ಐಡೆಂಟಿಫೈ ಮೇಲೆ ಬದುಕೋಕ್ಕೆ ಬಂದಂಥ ಜನ ನಾವು ತೋರಿಸ್ತೀವಿ ನಾನು ತೋರಿಸ್ತೀನಿ ಈಗ ಇಡೀ ರಾಜ್ಯದ ಜನತೆ ನೋಡಬೇಕಾಗ್ತದೆ ನಿರ್ಧಾರ ಮಾಡಿ ಅದರೊಳಗೆ ಕೂಡ ಆಯ್ದ ಭಾಗಗಳು ಮಾತ್ರ ನಿಮಗೆ ತೋರಿಸ್ತೀನಿ ಎಲ್ಲ ತೋರಿಸ್ಬಿಟ್ರೆ ನಿನ್ನ ನಾಳೆ ದಿವಸ BJPಯವರು ಕಾಂಗ್ರೆಸ್ನವರು ನೀನು ಮನೆ ಮುಂದೆ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ ಅಂಥ ದೊಡ್ಡ ಮಾತನ್ನ ನೀನು ಮಾತಾಡಿದೀಯಾ ಒಬ್ಬ ಸಂಸದರ ಬಗ್ಗೆ ಅವರಿಗೆ ಸಂಬಂಧಗಳನ್ನ ಕಲ್ಪಿಸಿದೀಯಾ ಯಾವ ಸಂಸದರು ನಾನು ಹೇಳ್ತೀನಿ ಸ್ನೇಹಿತರೆ ದಯಮಾಡಿ ಈ ಎಲ್ಲರೂ ಕೂಡ ನೋಡಬೇಕಾಗ್ತದೆ ಹೆಚ್ಚು ಹೆಚ್ಚು ಶೇರ್ ಮಾಡು ಅಂತ ಹೇಳ್ತಾ ಇದ್ದೀನಿ ನಂತರ ನನ್ನ ಏನು ಗಿರೀಶ್ಗೌಡ ಮಲಪ್ನಳ್ಳಿ ಗಿರೀಶ್ಗೌಡ ಅಂತ ಏನಿದೆಯೋ ಆ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಹೆಚ್ಚು ಹೆಚ್ಚು ಜನಗಳು ಶೇರ್ ಮಾಡಿ ಸ್ನೇಹಿತರೆ ಅನೇಕ ಜನ ಚಂದ್ರಣ್ಣನವರ ಅಭಿಮಾನಿಗಳಿರ್ಬೋದು ನಮ್ಮ ಕಾರ್ಯಕರ್ತರುಗಳಿರ್ಬೋದು ಅನೇಕ ಜನ ಸಾರ್ವಜನಿಕರು ನೋಡ್ತಾ ಇದ್ರಿ ತಮಗೆ ಒಂದೊಂದ್ಸರಿ ಅನಿಸುತ್ತೆ ಏನಪ್ಪ ಇವ್ರು ಇಷ್ಟೊಂದು ಕಿತ್ತಾಡ್ತಾ ಇರ್ತಾರೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಗಳಲ್ಲಿ ಅಂತ ಸ್ನೇಹಿತರೆ ನಾನು 3-4 ಡೇಸಿಂದ ಒಂದು ವೀಕಿಂದ ಬಂದಂಥವನು ನಾನು ನನ್ನ ಸಂಘಟನೆ ವಿಷಯಗಳಿಗೆ ಸಂಬಂಧಪಟ್ಟಾಗ ಮಾತ್ರ ನಾನು ಚರ್ಚೆ ಮಾಡ್ತಿದ್ದೆ ಸರಿ ತಪ್ಪುಗಳ ಬಗ್ಗೆ ನಮ್ಮ ಸಂಘಟನೆ ಹೋರಾಟದ ರೂಪರೇಷೆಗಳ ಬಗ್ಗೆ ಮಾತ್ರ ನಾನು ಚರ್ಚೆ ಮಾಡ್ತಿದ್ದೆ ಯಾವುದಕ್ಕೂ ಕೂಡ ನಾನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಆದ್ರೂ ಬಹಿರಂಗಪಡಿಸ್ತೀನಿ ಇವತ್ತು ಮಾಧ್ಯಮಗಳಲ್ಲಿ ಬಹಿರಂಗಪಡಿಸೋಕ್ಕಾಗಲ್ಲ ತಡೆಯಾಜ್ಞೆ ಇದೆ ಮೋಸ್ಟ್ಲಿ ಅವರು ಬಹಿರಂಗ ಪಡಿಸ್ಬೋದು ಇದು ಆಲ್ರೆಡಿ ಕೆಲವೊಂದು ವಲಯಗಳಲ್ಲೆಲ್ಲ ಹರಿದಾಡಿದೆ ಬಟ್ ಯಾರು ಕೂಡ ಸೀರಿಯಸ್ ಆಗಿ ತಗೊಂಡಿಲ್ಲ ಏನು ಗಿರೀಶ್ ಗೌಡಂಗೆ ಇವತ್ತು ಇವತ್ತೇ ಸಿಕ್ತು ಅಂತ ಏನಲ್ಲ ನನಗೆ ಇವತ್ತು ಕೂಡ ಯಾರು ಕಳಿಸ್ಕೊಟ್ರು ರಾಸ ನೋಡಿ ಸ ಎಲ್ಲ ಗೌಪ್ಯವಾಗಿ ಹರಿದಾಡ್ತಾ ಐತೆ ಗೌಪ್ಯವಾಗಿ ಹರಿದಾಡಲಿ ಇನ್ನೊಂದು ಹರಿದಾಡಲಿ ಅದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಐತೆ ಇದು ಇವನಿಗೆ ಅಂತ್ಯ ಆಗ್ಬೇಕಿದು ಇವನ ವಾಯ್ಸು ನಾವು ನಿಲ್ಲಿಸ್ಬೇಕಾಗ್ತದೆ ನಿಲ್ಸೋಣ ಎಲ್ಲರೂ ಸೇರ್ಕೊಳ್ಳೋಣ ಎಲ್ಲರೂ ಸೇರ್ಕೊಳ್ಳೋಣ ಕಾನೂನುಬದ್ಧವಾಗಿ ಹೋರಾಟ ಮಾಡ್ತೀಯಾ ಜಗದೀಶ್ ಅಣ್ಣನ ಜೊತೆ ನಾವು ಕೈ ಜೋಡಿಸ್ತೀವಿ ಭ್ರಷ್ಟಾಚಾರ ವಿರೋಧಿಗಳ ಬಗ್ಗೆ ಹೋರಾಟ ಮಾಡ್ತೀಯಾ ನಾವು ನಿನ್ನ ಕಡೆ ಕೈ ಜೋಡಿಸ್ತೀನಿ ಕಾನೂನು ಉಲ್ಲಂಘನೆ ಮಾಡೋರ ಬಗ್ಗೆ ಹೋರಾಟ ಮಾಡ್ತೀಯಾ
ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ, ಸಪೋರ್ಟ್ ಕೊಡ್ತೀನಿ. ಆದರೆ ಈ ಆಡಿಯೋಗಳಲ್ಲಿ ಈ ಆಡಿಯೋ ನನ್ನ ಹತ್ರ ಏನಿದೆಯಾ ತುಣುಕು ಸದ್ಯದಲ್ಲಿ ಬಿಡುಗಡೆ ಮಾಡ್ತೀನಿ. ಏನ್ ತಿಳ್ಕೊಂಡಿದ್ಯಾ, ಏನ್ ತಿಳ್ಕೊಂಡಿದ್ಯಾ ನೀನು? ರಾತ್ರಿ 9:30 ಫೇಸ್ಬುಕ್ ಲೈವ್ ಬಂದಿದ್ಯಾ? ಬಾ, ನೀನು ಸರ್ವಸ್ವತಂತ್ರನು, ನಿನ್ ದುಡ್ಡು ನಿನ್ ಕಾಸು, ನಿನ್ಗೆ ಸ್ವಲ್ಪ ಫಾಲೋಯರ್ಸ್ಗಳಿರ್ತಾರೆ, ನಮಗೂ ಮಾಡೋ ಕೆಲ್ಸಗಳಿಲ್ವಾ ಮಂಗಳು? ನಾವು ಕೂಡ ನೋಡ್ತಾ ಇರ್ತೀವಿ, ನಮಗೂ ಕೆಲಸ ಇಲ್ವಲ್ಲ, ರಾಜ್ಯ ಜನರದ ಕೆಲಸ ಇಲ್ವಲ್ಲ, ನಿನ್ ದೊಂಬರಾಟ ನೋಡ್ಬೇಕಲ್ಲ, ನಾವು ನೋಡ್ತಾ ಇರ್ತೀವಿ. ನೋಡೋ ಸಂದರ್ಭದಲ್ಲಿ ಏನಂತೀಯ ನೀನು? ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀಯ, ಪೊಲೀಸ್ನವ್ರಿಗೆ ಎಚ್ಚರಿಕೆ ಕೊಡ್ತೀಯ? ಇವತ್ತು ತನ್ನ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಎಲ್ಲನೂ ಕೂಡ ಬಿಟ್ಟು, ಹೌದು ಎಲ್ಲರೂ ಕೂಡ ಸಾಚ ಅಲ್ಲ, ಕೆಲವರು ಭ್ರಷ್ಟಾಚಾರಿಗಳಿದ್ದಾರೆ, ಕೆಲವರು ಭ್ರಷ್ಟರಿದ್ದಾರೆ, ಅವನು ಎಡೆ ಮುರಿ ಕೆಟ್ಟಂತ ಕೆಲಸ ಆಗಬೇಕು ಸರ್ಕಾರ ಮಾಡುತ್ತೆ. ನೀನು ತೋರಿಸು, ದೂರು ಕೊಡು, ಕಂಪ್ಲೇಂಟ್ ಕೊಡು, ರಾಜ್ಯ ಸರ್ಕಾರಕ್ಕೊಂದು ಮನವಿ ಕೊಡು, ಬ್ಲ್ಯಾಕ್ ಲಿಸ್ಟ್ ಆಫೀಸರ್ಸ್ಗಳಿದ್ದಾರೆ ಮನವಿ ಕೊಡು. ನೀನು ಯಾರು? ನೈತಿಕ ಪೊಲೀಸ್ಗಿರಿ ನಡೆಸಕ್ಕೆ ನೀನು ಯಾರು? ಕಾನೂನು ಕೈಗೊಳ್ಳೋಕೆ ನೀನು ಯಾರು? ಶ್ರೀ ಸಾಮಾನ್ಯರೆಲ್ಲ ರಸ್ತೆಯಲ್ಲೆಲ್ಲ ಓಡಾಡ್ತಾ ಇರ್ತಾರೆ, ಅವರಿಗೆ ಕಾನೂನಿನ ಜ್ಞಾನಗಳಿರಲ್ಲ, ಪರಿಜ್ಞಾನ ಇರಲ್ಲ. ನಿನಗೆ ಕಾನೂನಿನ ಜ್ಞಾನ ಇದೆಯಲ್ಲ, ಪರಿಜ್ಞಾನ ಇದೆಯಲ್ಲ, ಬ್ಯಾರಿಸ್ಟರ್ ಓದಿದ್ಯಲ್ಲ, LLB ಓದಿದ್ಯಲ್ಲ, ಅದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಡೆಲ್ಲಿಲಿ ರಿಜಿಸ್ಟರ್ ಆಗಿದೆಯಲ್ಲ, ನೀನೆಲ್ಲ ಬಲ್ಲವನು ಆದಂಥವನು, ಕಾನೂನು ಪ್ರೋಸೆಸ್ ಮಾಡು. ಕರಿ ಕೋಟಿದೆ ನಿನ್ ಜೊತೆ, ಕರಿ ಕೋಟಿದೆ, ಕರಿ ಕೋಟ್ ಹಾಕೊಂಡು ನೀನು ಹೋರಾಟ ಮಾಡಯ್ಯ, ನಾವು ಸಪೋರ್ಟ್ ಕೊಡ್ತೀವಿ, ಚಂದಣ್ಣನವರ ಅಭಿಮಾನಿಗಳು ಸಪೋರ್ಟ್ ಕೊಡ್ತಾರೆ, ಈ ನಾಡಿನ ಜನತೆನೂ ಸಪೋರ್ಟ್ ಕೊಡ್ತಾರೆ, ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ, ಹೌದು ನ್ಯಾಯಾಂಗಕ್ಕೆ ನಾವು ಕೂಡ ಗೌರವ ಕೊಡಬೇಕು, ನೀನು ಕೂಡ ಗೌರವ ಕೊಡಬೇಕು, ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಚಂದಣ್ಣವರು ಟಾರ್ಗೆಟಾ? ನಿನ್ನೆಯಿಂದ ಚಂದಣ್ಣವ್ರನ್ನ ಬಿಟ್ಬಿಟ್ಟಿದ್ಯಾ? ನೀನ್ ಚಂದಣ್ಣವ್ರು ಬಿಟ್ಟರು ನಾವು ಬಿಡಲ್ಲ, ಎಸ್ಕೇಪ್ ಆಗಕ್ ಬಿಡಲ್ಲ. ಏನ್ ಹೇಳ್ತಾ ಇದೀಯ ನೀನು? ಚಂದಣ್ಣವರ ಡಾಕ್ಯುಮೆಂಟೇಶನ್ಸ್ ಬಿಡುಗಡೆ ಮಾಡ್ಬೇಕು, ನೀನು ಚಂದಣ್ಣನವರ ಡಾಕ್ಯುಮೆಂಟೇಶನ್ಸ್ ಪೇಪರ್ನ ಬಿಡುಗಡೆ ಮಾಡಬೇಕು. ಚಂದಣ್ಣವ್ರು ಎಲ್ಲಿ ತಪ್ಪು ಮಾಡಿದ್ದಾರೆ, ಚಂದಣ್ಣನವರ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳು ಯಾಕೆ ಮಾಡಿದೆ, ಆಪಾದನೆಗಳು ಏನ್ ಮಾಡಿದೆ, ನಿನ್ನ ದೂರು ಏನು, ನಿನ್ನ ಫಿರ್ಯಾದಿ ಯಾರು, ಎಲ್ಲಿ ನೀನು ಹೋರಾಟ ಮಾಡಬೇಕು, ಹೋರಾಟದ ಪ್ಲಾಟ್ಫಾರಂ ಯಾವುದು, ಎಲ್ಲಿದೆ ಗೊತ್ತಿಲ್ವಾ? ಗೊತ್ತಿಲ್ವಾ ಜಗದೀಶ್, ಮಿಸ್ಟರ್ ಜಗದೀಶ್ ಗೊತ್ತಿಲ್ವಾ? ಈ ರಾಜ್ಯದ ಜನ ಉಚ್ಚಾಟಗಳು, ನಿನ್ನ ಮಂಗಾಟಗಳು ಸರಿಸುಮಾರು 2 ವರ್ಷದಿಂದ ನೋಡ್ತಲೇ ಇದ್ದಾರೆ. 2 ವರ್ಷದಿಂದ ನೀನು ಯಾರು? ಈ CED ಕೇಸ್ಗೆ ಬಂದಂಥ ಸಂದರ್ಭದಲ್ಲಿ ಜಗದೀಶ್ ಯಾರು ಅಂತ ಗೊತ್ತಾಯಿತು. ಈ CED ಕೇಸ್ ಏನಾಯಿತು? CED ಕೇಸ್ ಏನು ಮಾಡಿದೆ? ನೀನು ಯಾಕೆ DK ಶಿವಕುಮಾರ್ ಸಾಹೇಬ್ರ ಮನೆಗೆ ಹೋಗಿದೆ? ನಿನ್ನ ಉದ್ದೇಶ ಏನು? ಅವ್ರು ಯಾಕೆ 5 ಲಕ್ಷ ನಿನಗೆ ಕೊಡಕ್ಕೆ ಬಂದರು? ನೀನು ಯಾಕೆ ಬೇಡ ಅಂದೆ? ಇನ್ನೂ ಜಾಸ್ತಿ ಬೇಕಾಗಿತ್ತ? ನಿನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತ? ಅದನ್ನು ರಿಜೆಕ್ಟ್ ಮಾಡ್ದ? ನಿನ್ನದೇ ಆದಂಥ ವಕೀಲರು ಆ ಕಚೇರಿ ಇತ್ತಲ್ಲ, ನಿನ್ನ ಆಫೀಸಿಗೆ ಕರ್ಸ್ಕೊಂಬೋದಾಯ್ತಲ್ಲ, ನೀನು ಮಾತಾಡ್ಬೋದಾಯ್ತಲ್ಲ ಆಪೋಸಿಷನ್ ಲೀಡರ್ ಅಂತೆ DK ಶಿವಕುಮಾರ್. ಹೌದು, ಆಪೋಸಿಷನ್ ಲೀಡರ್ ಸಿದ್ದರಾಮಯ್ಯ, DK ಶಿವಕುಮಾರ್. ಓಕೆ, ಕರೆಕ್ಟ್. ಏನೋ ಬ್ರೀಫ್ ಮಾಡಬೇಕಾಯ್ತು ಅಂತ ಹೇಳಿದ್ರ ಹೋದ್ರ? ಹೇಳಪ್ಪ, ಸಮಸ್ಯೆ ಏನು? ನಾನು ಬಹಿರಂಗ ಪಡಿಸ್ತೀನಿ ಸ್ನೇಹಿತರೆ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ಇವತ್ತು ನಾನೇನಾದರೂ ಕೂಡ ಆತ ರಾಜ್ಯದ ಕ್ಷಮೆ ಕೇಳಿದ್ರೆ 6 ಗಂಟೆವರೆಗೂ ಕೂಡ ನಾವು ಒಂದು ಟೈಮ್ ಕೊಟ್ಟಿದ್ದೋ. ಟೈಮ್ ಕೊಡೋಕೆ ನಾನೇ ಯಾರು? ಸಾಮಾಜಿಕ ಜಾಲತಾಣದಲ್ಲಿ ಟೈಮ್ ಕೊಟ್ಟಿದ್ದು ನಾನು. ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಿದ್ದೆ ರವಿಚಂದ್ರಣ್ಣ ಸಾಹೇಬರು, ರವಿಚಂದ್ರಣ್ಣ ಅವ್ರ ಬಗ್ಗೆ ಏನಾದರೂ ಕೂಡ ದಾಖಲಾತಿ ಸನ್ಮಾನಿಸಿ ಜಗದೀಶ್ ಅವರು ಬ್ಯಾರಿಸ್ಟರ್ ಬಿಡುಗಡೆ ಮಾಡ್ತಾರ, ನಾವು ಕಾದು ನೋಡ್ಬೋದು, ನೋಡೋಣ. ಓಕೆ, ಏನಾದರೂ ಕೂಡ ಅವರು ಅಕ್ರಮವಾಗಿ ಏನಾದರೂ ಕೂಡ ಬೇನಾಮಿ ದಾಖಲಾತಿಗಳನ್ನ ಆತ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಜಗದೀಶನ್ಗೆ ಅಪ್ರಿಷಿಯೇಟ್ ಪಡೋಣ.
ಜಗದೀಶ್ಗೆ ಜೈ ಅನ್ನೋಣ, ಜಗದೀಶ್ ಕುಮಾರ್ಗೆ ಜೈ ಅನ್ನೋಣ, ವಕೀಲ್ ಜಗದೀಶ್ಗೆ ಜೈ ಅನ್ನೋಣ ಅಂತ ನಮಗೂ ಕೂಡ ಇತ್ತು. ಆದರೆ ಆದರೆ ಏನ್ ಮಾಡಿದೆ ನೀನು, ಹತ್ತು ದಿವಸದಿಂದ ಡಾಕ್ಯುಮೆಂಟೇಷನ್ ಬಿಡುಗಡೆ ಮಾಡಲಿಲ್ಲ. ನಿನ್ನ ಉದ್ದೇಶ ಏನು? ನನಗೂ ಕೂಡ ಒಂದು ಮಾಹಿತಿ ಬಂತು, ಜಗದೀಶಣ್ಣ ನಿನ್ನ ಸುತ್ತಮುತ್ತಲು ಯಾರಿದಾರೋ, ನಿನ್ನ ಪಿ ಎಗಳೋ ಮತ್ತೊಬ್ರೋ ಒಡ ಹುಟ್ಟಿದ ಅಣ್ಣ ತಮ್ಮಂದಿರೋ, ನನಗೂ ಮಾಹಿತಿ ಕೊಡೋಕ್ಕೆ ಬರುತ್ತೆ, ನನಗೂ ಮಾಹಿತಿ ತೊಳೋಕ್ಕೆ ಬರುತ್ತೆ, ನನಗೂ ಕೂಡ ಆ ಗಡ್ಸಿದೆ, ನನಗೂ ಕೂಡ ಆ ತಾಕತ್ತಿದೆ, ನನಗೂ ಕೂಡ ಆ ಸಾಮರ್ಥ್ಯ ಇದೆ, ನನಗೂ ಕೂಡ ಆ ಶಕ್ತಿ ಇದೆ. ಮಂಜುನಾಥ್ ಅವರು ಹೇಳಿದ್ರು, ನಾನು ಮಂಜುನಾಥ್ ಅವ್ರ ಬಗ್ಗೆ ಸರ್ಟಿಫಿಕೇಟ್ ಕೊಡಲ್ಲ. ಮಂಜುನಾಥ್ ಯಾಕೆ ಅಂತ ಹೇಳಿದ್ರೆ, ನೀವು ನನ್ನ ತಟ್ಟೆಗೆ ಕೈ ಹಾಕಕ್ ಬಂದ್ರೆ ನಾನು ನಿನ್ನ ತಟ್ಟೆಗೂ ಕೈ ಹಾಕ್ತೀನಿ, ನೀನ್ ನನ್ನನ್ನ ಕಿತ್ಕೊಳಕ್ ಬಂದ್ರೆ ನಿನ್ನಂತೂ ನಂಗೆ ಕೇಳಕ್ ಬರಲ್ಲ. ಅದು ಧರ್ಮದ ನಿಯಮ, ವಿಧಿ ನಿಯಮ, ತಟ್ಟೆ ಕೈ ಹಾಕ್ಬಾರ್ದು, ಅನ್ನ ಕಿತ್ಕೊಂಡು